ಎಕ್ಸ್ಟ್ರಾಡಿನರಿ ರಿಪೋರ್ಟ್, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ಕೊಂಡ್ ಬಂದ್ವಿ ಅಂತಿದ್ದಾರೆ. ಒಬ್ಬೊಬ್ರಿಗೂ ಸರಿಯಾಗಿ ಹೊಡೆದೆ ಗುರು. ಏನೋ ಆ ತಂಗಿಗೆ ಏನಾದ್ರು ನೋವಾದಾಗ ಅಣ್ಣನ ಏನಂತಾರೆ ರಾಕ್ಷಸ ಇದೆಯಲ್ಲ, ಇದೆಲ್ಲರಿಗೆ ಬಂದಿರೋ ಆಡಿಯನ್ಸ್ ಅದನ್ನೇ ಫೀಲ್ ಆಗ್ತಿದ್ದಾರೆ. ಎಲ್ಲ ಕಡೆ ರಿಪೋರ್ಟ್ ತುಂಬ ಚೆನ್ನಾಗಿದೆ. ಅದೇ ನಮ್ಮ ಇಡೀ ತಂಡ ಪಟ್ಟಿರೋ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ. ಇವತ್ತು ನಾವೇನು ಮಾತಾಡಿದ್ರು ಇಲ್ಲಿಗೆ ಮಾತು ನಿಲ್ಲಿಸ್ಬೇಕು, ಬರೀ ಜನ ಮಾತಾಡಬೇಕಷ್ಟೇ. ಇಲ್ಲಿ ನಾನು ಮಾತಾಡಿದ್ರೆ ಚೆನ್ನಾಗಿರಲ್ಲ, ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಈಗ ನೋಡಿರೋ ಎಷ್ಟೋ ಸಾವಿರ ಜನ ಇವತ್ತು ನೋಡಿರ್ತಾರೆ, ಅವ್ರು ಹೋಗಿ ಚೆನ್ನಾಗಿದೆ ಅಂತಾರೆ. ಸೊ ನಾಳೆ ನಾಳೆದಲ್ಲಿ ಇನ್ನೂ ದೊಡ್ಡ ಮಟ್ಟಿಗೆ ಬೆಂಕಿ ಶುರುವಾಗುತ್ತೆ ಅನ್ನೋ ಒಂದು ಹೋಪು ವಿಶ್ವಾಸ ನನಗಿದೆ. ಹೌದು 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 ಹೌದು, ಖುಷಿ ಆಗ್ತಿದೆ. ಅಂದರೆ ಸಿನಿಮಾ ನೋಡಿಲ್ಲ ನಾನು, ಥಿಯೇಟ್ರಲ್ಲಿದ್ದೆ, ಬರೀ ಆಡಿಯನ್ಸ್ ಫೇಸ್ಗಳು ನೋಡ್ತಿದ್ದೆ. ಅವ್ರ ಇಂಟರ್ವಲ್ ಆಡೋದಾಗಿರ್ಬೋದು, ಪ್ರೇಮ್ ಸರ್ ಸಾಂಗ್ ಬಂದಾಗ ಅವರು ಫೀಲ್ ಆಗೋದಾಗಿರ್ಬೋದು, ಇದೆಲ್ಲ ನಾವು ಒಂದು ನೋಟ್ ಪಾಯಿಂಟ್ ಇಟ್ಕೊಂಡಿರೋ ಪಾಯಿಂಟ್ಸು. ಸೊ ಇವರೆಲ್ಲ ಎಂಜಾಯ್ ಮಾಡ್ತಿದ್ದೆ, ಅಫ್ಕೋರ್ಸ್ ಖುಷಿ ಆಗ್ತದೆ ನಮಗೆಲ್ಲ. ಹೌದು 100%, ಅದು ನಾನು ಪ್ರತಿ ಸಲ ಹೇಳಿದ್ದೆ, ನಾನು ಅದೇ ಕತೆ ಮಾಡಿಲ್ಲ. ಅಣ್ಣ ತಂಗಿ ಅಂದ್ಕೊಡ್ಲಿ, ಅದೇ ಕತೆ ಅಂದ್ಕೊಂಬಿಡಿ. ಇದರಲ್ಲಿ ಈಗಿನ ಕಾಲಘಟ್ಟಕ್ಕಿರೋದು, ಕೆಲವರೆಲ್ಲ ರಿವ್ಯೂಸ್ ನೋಡಿದ್ರೆ ನನಗೆ ಜುಮ್ ಅಂತಿತ್ತು, ಕರೆಕ್ಟಾಗಿ ಮಾಡಿದೆ ಸರ್, ತಂಗಿಗೆ ಈ ಥರ ಮಾಡ, ನನ್ನ ಮಕ್ಕಳನ್ನೆಲ್ಲ ಎತ್ಬಿಡ್ಬೇಕು ಅಂತ. ಸೊ ಎಲ್ಲ ಕೇಳಿದಾಗ ಓಕೆ, ನಾವು ಅಂದ್ಕೊಂಡಿದ್ದು ಫೀಲ್ ಇದೆಯಲ್ಲ, ಅದು ಆಡಿಯನ್ಸ್ಗೆ ಅನ್ಸುತ್ತೆ. ಯಾವತ್ತು ಹೀರೋ ಹೊಡೆಯುವಾಗ ಆಡಿಯನ್ಸ್ಗೆ ಹೊಡಿಗುರು ಅನ್ಸಿದ್ರೆ ಸೂಪರ್, ಯಾಕೆ ಹೊಡಿತಾವನೆ ಅಂದ್ರೆ ಬೋರು, ಅದು ಅನಿಸ್ಲಿಲ್ಲ ಸಿನಿಮಾ ಅಲ್ಲಿ. ಆ ಜೋಶಲ್ಲಿ ಆಸೆ ಬರ್ತಿದ್ದಲ್ಲ, ಸೊ ಬೆಂಕಿ ಬೆಂಕಿಯಾಗಿ ಆಚೆ ಬಂದಿದೆ. ಇನ್ನ ಕೇಳಿಲ್ಲ, ಈಗ ಕೇಳ್ಬೇಕು ನಾನು, ನೋಡಿ ಈಗ ಬೋಚೆ ಬಂದಿರ್ಬೇಕು, ಈ ಬಿಸಿಯಲ್ಲಿ ಕೇಳಿಲ್ಲ. ಅಫ್ಕೋರ್ಸ್ ಅವಳಿಗೆ ಅಣ್ಣ ಅಲ್ವಾ, ಅಣ್ಣ ಏನ್ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಅವ್ರನ್ನೂ ನಮ್ಮ ತಾಯಿನ ರಿವ್ಯೂ ಕೇಳಿದ್ರೆ ತುಂಬಾ ಇದು, ಅವ್ರಿಗೆಲ್ಲವೂ ಅಣ್ಣ ಅಂದ್ರೆ ಅಣ್ಣ ಸೂಪರ್ ಅಷ್ಟೇ, ಒಂದೇ ಪದ. ಅಣ್ಣ ಸುಮ್ಮನೆ ಫ್ರೇಮ್ ಅಲ್ಲಿ ಇದ್ರು ಸೂಪರ್ ಅಷ್ಟೇ, ಅಂತ ಮುಗ್ಧವಾದಂತ ತಂಗಿ ನನಗೂ ಇರೋದು. ಹೌದು ಹೌದು ಹೌದು, ಭಯ ಆಯ್ತು ನಿಜವಾಗ್ಲು ನನಗೂ. 8 ಸಿನಿಮಾಲಿ ನನ್ನ ಸಿನಿಮಾಕ್ಕೆ ಪ್ರೇಕ್ಷಕರು ಬರ್ತಾರಾ ಅಂತ. ಇಲ್ಲ, ಒರೈನ್ ಹೌಸ್ಫುಲ್ ಅಂತ ಬಂದಾಗ, ವೇಗ ಸಿಟಿ ಹೌಸ್ಫುಲ್, ವೈಷ್ಣವಿ ಹೌಸ್ಫುಲ್ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು. ಇಷ್ಟು ಇದರಲ್ಲಿ ನನ್ನ ಸಿನಿಮಾ ಚೂಸ್ ಮಾಡ್ಕೊಂಡಿದ್ರಲ್ಲ ಆಡಿಯನ್ಸು, ಈಗ ಗ್ರ್ಯಾಬ್ ಮಾಡೋದು ತುಂಬ ಕಷ್ಟ. ಮಂಡ್ಯದಿಂದ ರಿಪೋರ್ಟ್ ಬಂತು ಹೌಸ್ಫುಲ್, ಮೈಸೂರು ಲಿಡೋ ಇಂದ, ಸೊ ಈ ಥರ ಎಲ್ಲ ಬಂದಿದ್ದಾಗ ತುಂಬ ಖುಷಿ ಆಗ್ತದೆ. ಎಲ್ಲ ಕಡೆ ಹೋಗಿ ಆಡಿಯನ್ಸ್ ಭೇಟಿ ಮಾಡೋ ನಿರೀಕ್ಷೆಯಲ್ಲಿ ನಾನಿದ್ದೆ. ಟಿಶ್ಯೂ ಪೇಪರ್ ಇಟ್ಕೊಂಡ್ಬನ್ನಿ, ನನ್ನ ಮಾತು ಕೇಳಬೇಡಿ, ನೀವು ಫ್ರೆಂಡ್ಸ್ ಬೆಂಕಿ ನೋಡಿರ್ತಾರೆ ಅವ್ರ ಮಾತು ಕೇಳ್ಕೊಂಡು ಬನ್ನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 8 ಸಿನಿಮಾ ಅಲ್ಲಿ ನನ್ನ ಸಿನಿಮಾ ಚೂಸ್ ಮಾಡ್ಕೊಂಡು ಇವತ್ತು ಎಲ್ಲ ಕಡೆ ಹೌಸ್ಫುಲ್ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.